ಬ್ರಿಟನ್ ನಲ್ಲಿ ಪತ್ತೆಯಾಗಿರುವ ಹೊಸ ಮಾದರಿಯ ಕೊರೋನಾ ವೈರಸ್ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ತಲ್ಲಣ ಮೂಡಿಸಿದೆ. ಭಾರಿ ವೇಗದಲ್ಲಿ ಹಬ್ಬುವ ಹೊಸ ಮಾದರಿಯ ಕೊರೋನಾ ವೈರಸ್ ಬ್ರಿಟನ್ ನಲ್ಲಿ ಪತ್ತೆಯಾದ ಬಳಿಕ ಸಾವಿರಾರು ಮಂದಿ ಭಾರತಕ್ಕೆ ಆಗಮಿಸಿದ್ದು ಅವರಿಂದ ಸಂಭಾವ್ಯ ಸೋಂಕು ಹರಡುವಿಕೆ ತಡೆಯುವ ಸಲುವಾಗಿ ಇಂದು ರಾತ್ರಿಯಿಂದಲೇ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕೊರೋನಾ ರೂಪಾಂತರ ವೈರಸ್ ಆತಂಕದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಇಂದು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಲಿದೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರಲಿದೆ ಎಂದು ಘೋಷಿಸಿದ್ದಾರೆ. ಇಂದಿನಿಂದ 9 ದಿನಗಳ ಕಾಲ ನೈಟ್ ಕರ್ಫ್ಯೂ ಇರಲಿದ್ದು ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶ ಇರಲಿದೆ. ಜನವರಿ 2 ರವರೆಗೆ ರಾತ್ರಿ ಕರ್ಫ್ಯೂ ಇರುವುದರಿಂದ ಹೊಸ ವರ್ಷದ ಮಧ್ಯರಾತ್ರಿ ಆಚರಣೆಗೆ ಸಹಜವಾಗಿಯೇ ಕಡಿವಾಣ ಇರಲಿದೆ. ರಾತ್ರಿ 9 ರ ನಂತರ ಬಸ್ ಸಂಚಾರ ಇರುವುದಿಲ್ಲ. ಹೋಟೆಲ್ ರೆಸ್ಟೋರೆಂಟ್ಗಳು ಬಂದ್ ಆಗಲಿವೆ. ವ್ಯಾಪಾರ ವಹಿವಾಟುಗಳು ನಡೆಯುವುದಿಲ್ಲ. ಅಗತ್ಯ ವಸ್ತುಗಳ ಸರಬರಾಜು ಮಾಡುವ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ಇರಲಿದೆ. ಹಾಗೆ ಇಂದು ಸಂಜೆ 5 ಗಂಟೆಯೊಳಗೆ ನೈಟ್ ಕರ್ಫ್ಯೂ ಸಂಬಂಧಿತ ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಪಂತರಗೊಂಡಿರುವಂತ ಕರೋನಾ ವೈರಾಣು ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ. ಇದು ಜನವರಿ 2 ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ. ಅಂದರೆ ಸುಮಾರು 9 ದಿವಸ ಕಾಲ ಕರ್ಫ್ಯೂ ಇರುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಹೊರದೇಶದಿಂದ ಬರುವಂಥ ಪ್ರತಿಯೊಬ್ಬರು RT-PCR ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೇ ಪ್ರವಾಸ ಮಾಡಬೇಕು. ಅದು 72 ಗಂಟೆ ಒಳಗೆ ಮಾಡಿಸಿರ್ಬೇಕು. ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆ ವ್ಯವಸ್ಥೆ ಮಾಡಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ. ಯಾರೊಬ್ಬರು ಸಹ ಚೆಕ್ ಮಾಡಿದಾಗ ಇದು ಹೊರಗಡೆ ಬರೋದ ರೀತಿ ನೋಡ್ಕೊಂಡಿದ್ದೇವೆ. ಇನ್ ವ್ಯೂ ಆಫ್ ದ ನ್ಯೂ ಸ್ಟ್ರೈನ್ ಆಫ್ COVID-19 ವೈರಸ್ ಅಂಡ್ ಆಸ್ ಪರ್ ದ ಅಡ್ವೈಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಟೆಕ್ನಿಕಲ್ ಅಡ್ವೈಸರ್ ಕಮಿಟಿ ಇಟ್ ಈಸ್ ಡಿಸೈಡೆಡ್ ಟು ಇಂಪೋಸ್ ನೈಟ್ ಕರ್ಫ್ಯೂ ಫ್ರಮ್ ಟುಡೇ ಟಿಲ್ 2nd January 2021 ಬಿಟ್ವೀನ್ 10 PM ಟು 6 AM. ಐ ರಿಕ್ವೆಸ್ಟ್ ಆಲ್ ಪಬ್ಲಿಕ್ ಟು ಕೋಆಪರೇಟ್ ಟು ಪ್ರಿವೆಂಟ್ ಅಂಡ್ ಕಂಟೈನ್ ನ್ಯೂ COVID-19 ಸ್ಟ್ರೈನ್. ಥ್ಯಾಂಕ್ ಯು ಸರ್. ಬೆಳಿಗ್ಗೆ ಹೊತ್ತು ಸಭೆ ಸಮಾರಂಭಗಳು ಮಾಡೋಕೆ ಅವಕಾಶ ಇದೆಯಾ? ಪೂರ್ಣ ಬೆಳಿಗ್ಗೆ 6 ಗಂಟೆ ರಾತ್ರಿ 10 ಗಂಟೆವರೆಗೆ ಏನು ಬೇಕಾದರೂ ಮಾಡಬಹುದು. 10 ಗಂಟೆ ನಂತರ ಮನೆ ಬಿಟ್ಟು ಯಾರು ಹೊರಗಡೆ ಬರಲಿಲ್ಲ ನಮಗೆ ಸಹಕಾರ ಕೊಡಬೇಕು. ಈ ಕೋವಿಡ್ ತಡೆಯುವ ದೃಷ್ಟಿ ಇರುವುದೇ ಹಾಸ್ಪಿಟ್ಲು ಮತ್ತೊಂದು ಮಗದ್ರ ಬಗ್ಗೆ ಏನು ಪ್ರಶ್ನೆ ಇರೋಲ್ಲ. ಮಾರ್ಗಸೂಚಿ ಶಾಲಾ ಕಾಲೇಜುಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿ ನೀವು ತಿಳಿಸಿದ್ದೇವೆ. ಮುಂದಿನ ತಾರೀಕಿಂದ ಪ್ರಾರಂಭ ಮಾಡ್ತೀವಿ ಅಂತ 2-3 ದಿವಸದಲ್ಲಿ ಬೆಳವಣಿಗೆ ಇದ್ದು ನೋಡಿ ಕಂಬೆ ಈಗಿರೋ ಪ್ರಕಾರ 1 ತಾರೀಕಿಂದ ಪ್ರಾರಂಭ. ಇನ್ ವ್ಯೂ ಆಫ್ ದ ನ್ಯೂ ಸ್ಟ್ರೈನ್ ಆಫ್ COVID-19 ವೈರಸ್ ಅಂಡ್ ಆಸ್ ಪರ್ ದ ಅಡ್ವೈಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಟೆಕ್ನಿಕಲ್ ಅಡ್ವೈಸರ್ ಕಮಿಟಿ ಇಟ್ ಈಸ್ ಡಿಸೈಡೆಡ್ ಟು ಇಂಪೋಸ್ ನೈಟ್ ಕರ್ಫ್ಯೂ ಫ್ರಮ್ ಟುಡೇ ಟಿಲ್ 2nd January 2021 ಬಿಟ್ವೀನ್ 10 PM ಟು 6 AM. ಐ ರಿಕ್ವೆಸ್ಟ್ ಆಲ್ ಪಬ್ಲಿಕ್. COVID-19 ಮಕ್ಕಳಿಗೆ ವಿದ್ಯಾಭ್ಯಾಸ ಎಂಬುದು ಮರೀಚಿಕೆಯಾಗಿದೆ. ಮಕ್ಕಳಿಗೆ ಆನ್ಲೈನ್ ತರಗತಿಗಳು ತುಂಬಾ ಅಗತ್ಯ ಇರುವುದರಿಂದ ಬೆಳ್ತಂಗಡಿಯಲ್ಲಿ ಕಡಿಮೆ ಬೆಲೆಗೆ ಸಿಗುವಂತಹ ಮೊಬೈಲ್ ಶೋರೂಮ್ ತುಂಬಾ ಅವಶ್ಯಕತೆ ಇದೆ. ಲೇಟೆಸ್ಟ್ ಆದ ಬರ್ತಿನ ಅಂಚಿತ್ನ ಮೊಬೈಲ್ ಎಂಕ್ಲೆ ಹೂವೆ ಮೊಬೈಲ್ ಅದಿಪ್ಪು ಎಂಕ್ಲೆ ಇಮಿಡಿಯೇಟ್ಲಿ ತಿಕ್ಕು ನಂಚಿತ್ನ ಒಂಜಿ ಶೋರೂಮ್ ಬೆಳ್ತಂಗಡಿ ಇಡಬಹುದು. ಕೊರೋಡಿ ರೇಟ್ಲಿ ರಫ್ಯೂಸ್ ಆಡ ಬಲ್ತಿ ನಮಗು ಮೊಬೈಲ್ ಸೆಟ್ ಬೆಳ್ತಂಗಡಿ ತಾಲೂಕು ಅದ್ರವರು ಶೋರೂಮ್ ಅವಡೆ ಉಳ್ತಿವರು ಅಗತ್ಯ ನಮಗುಂಡು. ಅವೆ ಕೃಷಿಕ್ ಆತ ಸಗಳ ಇನ್ಫಾರ್ಮೇಶನ್ ಮೊಬೈಲ್ ಅರೆತಾ ತಶ ಆಸ್ತಾನ ಅಂಚ ಗಾವಂತ ಬೆಳ್ತಂಗಡಿ ಬರೇ ಎಕ್ ಶೋರೂಮ್ ಮೊಬೈಲ್ ಹಚ್ಚ ಸಹಾಯ. ನನಗೆ ಮೊಬೈಲ್ ಅಲ್ಲಿ ಗೇಮ್ಸ್ ಆಡೋದಂದ್ರೆ ತುಂಬಾ ಇಷ್ಟ. ಆದ್ರೆ ಈ ಮೊಬೈಲ್ ತುಂಬಾ ಸಣ್ಣದಾಯ್ತು. ನನಗೆ ದೊಡ್ಡ ಡಿಸ್ಪ್ಲೇ ಇರೋ ಮೊಬೈಲ್ ತುಂಬಾ ಕಡಿಮೆ ರೇಟ್ ಅಲ್ಲಿ ಸಿಗ್ಬೇಕು. ಒಂದು ಮೊಬೈಲ್ ಎತ್ತ ನೋಡ್ಕಾ ಎಡ್ಡೆ ಸರ್ವಿಸ್ ಸಿಕ್ಕನು ಒಂದು ಮೊಬೈಲ್ ಶೋರೂಮ್ ಅಗತ್ಯ ಉಂಟು. ಒಂದು ಮೊಬೈಲ್ ಸರ್ವಿಸ್ ಬಿಕ್ಕ ಒಂದು ಮೊಬೈಲ್ ಸೇವೆ ನಮಗೆ ಅಂತಡೆ ಕಸ್ಟಮರ್ ಬೇಕಾಗಿ ಒಳ್ಳೆ ಶೋರೂಮ್ ಬೆಳ್ತಂಗಡಿ ಒಂದು ಅಗತ್ಯ ಉಂಟು. ನನ್ನ ಪರ ಮೊಬೈಲ್ ಕೊಡ್ದು ಹೊಸ ಮೊಬೈಲ್ ದೊಸನ್ನ ಶೋರೂಮ್ ಬೋರ್ಡ್ ಬೆಳ್ತಂಗಡಿ ಆನ್ಲೈನ್ ಗಿಂತ ಕಡಿಮೆ ದರದಲ್ಲಿ ಸಿಗುವಂತ ಮೊಬೈಲ್ ಶೋರೂಮ್ ಬೆಳ್ತಂಗಡಿಯಲ್ಲಿ ಬೇಕು. ಯೂತ್ಸ್ ಲೈಕ್ ಮಲ್ಪನ ಮಾತಾ ಬ್ರ್ಯಾಂಡ್ ದ ಮೊಬೈಲ್ ಶೋರೂಮ್ ನಮ್ಮ ಬೆಳ್ತಂಗಡಿಗೆ ಅಗತ್ಯ ಉಂಟು. ಕಂತಡ ಮೊಬೈಲ್ ತೆಗೆದ ಬಾರಿ ಎಡ್ಡೆ ಎತ್ತೇನೆ ಕ್ಯಾಶ್ ರನ್ನ ಬಾರಿ ಕಷ್ಟ ಹಾಕೊಂಡು.
ನಿಂಗೆ ವಿಡಿಯೋ ತೋರ ಹೆಚ್ಚಾಗಿ ಗೊತ್ತಿಜಿ ಬಟ್ ಏನಂತ ವಿಡಿಯೋ ತೋಂದಿದ್ದೆ ಬೆಳ್ತಂಗಡ್ಡದ ಜನಕ್ಕೂ ಹೆಂಗ ಆ ಮೊಬೈಲ್ ಬೋರ್ಡ್ ಹೆಂಗ ಈ ಮೊಬೈಲ್ ಬೋರ್ಡ್ ಆ್ಯಡ್ ಬಣ್ಣ ಟಕ್ ಅಂದವು ಬೆಳ್ತಂಗಡ್ಡ ತಿಕ್ಕೋಡು ಮತ್ತೆ ಬಂದಿಲ್ಲ ವಿಡಿಯೋಡು ಖಂಡಿತ ಬೆಳ್ತಂಗಡ್ಡ ಒಂಜಿ ಎಡ್ಡೆ ಮೊಬೈಲ್ ಶೋರೂಮ್ ಬೋರ್ಡ್ ಬಂದ್ರು ಅಂಚಿನ ಒಂಜಿ ಆಸೆ ಪ್ರತಿ ಊರಿಯಗಳು ಉಂಟು ದಾಗ ಬಂಡ ಇತ ಪರಿಸ್ಥಿತಿ ಹೆಂಚುಂಡು ಬಂಡ ನಂಗೆ ವನಸಿಜ್ಜಿನ ಬಡದಿಜ್ಜಿನ ಒಂಜಿ ನಾಲ್ಕೈದು ದಿನ ಬದುಕೊಳಿಗೆ ಬೋರ್ ಆಬುಜಿ ಸೊ ಕೈಟ್ ಒಂಜಿ ಮೊಬೈಲ್ ಇಜ್ಜಿನ ಅರ್ಧ ಗಂಟೆಲ್ ನಂಗೆ ಒಪ್ಪಾರ ಆಬುಜಿ ಸೊ ಅಂಜಾದ ಉಪ್ಪುನಾಗ ಮೊಬೈಲ್ ಯುಗ ಅಂದ್ ಬನ್ನೋಲಿ ಮೊಬೈಲ್ ಯುಗ ಅಂತ ಬಂದ ಕೈಟ್ ಒಂಜಿ ಭಾರಿ ಎಡ್ಡೆ ಪೊರ್ಲ ಗಂಟದ ಒಂಜಿ ಮೊಬೈಲ್ ಬೋರ್ಡ್ ಸೆಲ್ಫಿ ದಪ್ಪನ ಶೋಕ್ ಬರೋಡು ಇಂಚಿನ ಮತ್ತೆ ಆಸೆ ಉಪ್ಪುಡು ಸಂಜೆ ಉಪ್ಪುನಾಗ ಬೆಳ್ತಂಗಡ ದಕ್ಕಲಿಗೆ ಆ ಆಸೆ ಇತ್ತು ನಾಡ ಖಂಡಿತ ಆ ಆಸೆ ನಿರಾಸೆ ಆಬುಜಿ ಆಯ್ಕೆ ಪೂರಕವಾಗಿ ಅಂಚಿನ ಒಂಜಿ ಮೊಬೈಲ್ ಶೋರೂಮ್ ಫೋನ್ ಬಿ ಸೊ ಒಬ್ಬೇ ರೀತಿಯ ಮೊಬೈಲ್ ಬೋರ್ಡ್ ಅನ್ನಲ್ಲ ಎಂಜಿನ ಹೊಸ ಆ್ಯಡ್ ಬರ್ತಿಲ್ಲ ಅವ್ರು ಟಕ್ ಅಂದಲ್ಲಿ ಬದಿಕೊಡು ಸೊ ಬೆಳ್ತಂಗಡ ದಕ್ಕಲಿಗೆ ಖುಷಿದ ವಿಚಾರ ಒಬ್ಬೇ ಮೊಬೈಲ್ ಬೋರ್ಡ್ ಅನ್ನಲ್ಲ ಫೋನ್ ಬಿ